नमस्कार एल्लरिगू, वेलकम टू केपीएससी टाइम्स। सो ना 16th मार्च रिलेटेड मोस्ट इंपॉर्टेंट वन लाइनर करंट अफेयर्स इदरल्ली नोडिकोंडिरोण। सो नीवु होसबरागिद्रे चानल ना सब्सक्राइब माडोदन्न मरेयक्के होगबेडि, अदे तर बेल ऐकान कूड प्रेस माड्कोंडिरि, लेटेस्ट वीडियोस नोटिफिकेशन निमगे बर्ता इरुत्ते। अदर जोतेगे नोट्स पीडीएफ्स एनादरू बेकागिद्रे इल्लि कोट्टिरुवंत नंबरिगे नीवु कांटेक्ट माड्कोंडिरबहुदु। ಫಸ್ಟ್ ಒನ್ ಬಂದುಬಿಟ್ಟು ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸು, ಇದನ್ನು ಪಬ್ಲಿಷ್ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ। ಸೊ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸು ಪಬ್ಲಿಷ್ ಮಾಡುವಂಥದ್ದು ನಮಗೆ ದ ಹೆರಿಟೇಜ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು। ಸೊ ದ ಹೆರಿಟೇಜ್ ಫೌಂಡೇಶನ್ ಅನ್ನೋದು ಯುನೈಟೆಡ್ ಸ್ಟೇಟ್ಸಿನೊಂದು ಕನ್ಸರ್ವೇಟಿವ್ ಥಿಂಕ್ ಟ್ಯಾಂಕು। ಸೊ ಇದರಲ್ಲಿ ಟೋಟಲಾಗಿ 12 ಇಂಡಿಕೇಟರ್ಸ್ಗಳನ್ನ ಯೂಸ್ ಮಾಡ್ಕೊಂಡಿರ್ತಾರೆ। 12 ಇಂಡಿಕೇಟರ್ಸ್ನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಡಿಸೈಡ್ ಮಾಡ್ಕೊತಾರೆ ಯಾವ ಥರ ಎಕನಾಮಿಕ್ ಫ್ರೀಡಮ್ ಇದೆ ಅಂತ ಹೇಳ್ಬಿಟ್ಟು। ಆ 12 ಇಂಡಿಕೇಟರ್ಸು 4 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಕೊಂಡಿರ್ತಾರೆ। ಯಾವುದಾದದು ಫಸ್ಟ್ ಒನ್ ಬಂದುಬಿಟ್ಟು ರೂಲ್ ಆಫ್ ಲಾ। ಸೊ ನೀವೇನಾದರೂ ಎಕನಾಮಿಕ್ ಫ್ರೀಡಮು ಈ ಥರ ಅಥವಾ ಇಲ್ಲಾಂತಂದರೆ ಎಕನಾಮಿ ರಿಲೇಟೆಡ್ಡು ಇಲ್ಲಾಂತಂದರೆ ನಾರ್ಮಲಾಗಿ ಎಸ್ಸೆ ಬರೀತಾ ಇರಬೇಕಾದ್ರೆ ಈ ಥರ ಇಂಡಿಕೇಟರ್ಸ್ಗಳ ಪಾಯಿಂಟ್ಸ್ನೆಲ್ಲದನ್ನು ಕೂಡ ನೀವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೊಂಡಿರಿ, ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತೆ। ಸೊ ರೂಲ್ ಆಫ್ ಲಾ, ಅದಾದಮೇಲೆ ಸೈಜ್ ಆಫ್ ಗೌರ್ಮೆಂಟ್ ಯಾವ ಥರ ಇರೋದು, ಸೊ ಸೈಜ್ ಆಫ್ ಗೌರ್ಮೆಂಟು, ಅದಾದಮೇಲೆ ಥರ್ಡು ನಾವು ನೋಡ್ಕೋಬೇಕು ಅಂತಂದರೆ ಎಫಿಷಿಯನ್ಸಿ ಯಾವ ಥರ ಇದೆ, ರೆಗ್ಯುಲೇಟ್ರಿ ಎಫಿಷಿಯನ್ಸಿ ಯಾವ ಥರ ಇದೆ, ಅದಾದಮೇಲೆ ಓಪನ್ ಮಾರ್ಕೆಟ್ಸ್ ಯಾವ ಥರ ಇದೆ। ಸೊ ಈ ಥರದ್ದು ಇವ್ರೇನು ಮಾಡ್ಕೊಂಡಿರ್ತಾರೆ, ಕ್ಯಾಟಗರಿ ಅಂಡರಲ್ಲಿ 12 ಇಂಡಿಕೇಟರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ರ್ಯಾಂಕಿಂಗ್ ಕೊಟ್ಟಿರ್ತಾರೆ। ಇದರಲ್ಲಿ ಇಂಡಿಯಾದ ರ್ಯಾಂಕ್ ಬಂದುಬಿಟ್ಟು 26th ಇದೆ, ಇಂಡಿಯಾದ ರ್ಯಾಂಕ್ ಬಂದುಬಿಟ್ಟು ಎಷ್ಟಿದೆ 26th ಇದೆ। 40 ಏಷ್ಯಾ ಪೆಸಿಫಿಕ್ ಕಂಟ್ರಿಗಳಲ್ಲಿ, ನೆನ್ಪಿಟ್ಕೊಂಡಿರಿ ಇದು ಏಷ್ಯಾ ಪೆಸಿಫಿಕ್ ಕಂಟ್ರಿಗಳಲ್ಲಿ 26th ಇದೆ, ಬಟ್ ಅದೇ ಆಲ್ ಓವರ್ ದ ವರ್ಲ್ಡ್ ನಾವು ನೋಡ್ಕೋಬೇಕು ಅಂತಂದರೆ 121st ಪೊಸಿಷನಲ್ಲಿದೆ। ಟೋಟಲ 184 ಕಂಟ್ರೀಸ್ಗಳ ಅನಾಲಿಸಿಸ್ ಮಾಡ್ಕೊಂಡಿರೋದ್ರಲ್ಲಿ 121st ಪೊಸಿಷನಲ್ಲಿ ಇರೋವಂಥದ್ದಿದು। ಹಾಗಾದಂತಂದರೆ ಟಾಪಲ್ಲಿ ಯಾವ ಕಂಟ್ರಿ ಇದೆ ಅಂತಂದರೆ ಟಾಪಲ್ಲಿ ಸಿಂಗಾಪುರ್ ಇದೆ। ನೆಕ್ಸ್ಟು ನಾವು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಇದನ್ನು ಯಾವುದರ ಅಂಡರಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಕೇಳಿದ್ರೆ ನಮಗೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ವಾಟರ್ ಆ್ಯಕ್ಟ್ ಅಂಡರಲ್ಲಿ ಇದನ್ನು ಕಾನ್ಸ್ಟಿಟ್ಯೂಟು ಮಾಡ್ಕೊಂಡಿರೋವಂಥದ್ದು। ಸೊ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1974। ಸೊ ಕೆಲವೊಂದು ಸರಿ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಸೊ ಅದಕ್ಕೆ ವಾಟರ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ। ಸೊ ಇವ್ರೇನು ಮಾಡಿದ್ರು ಅಂತಂದರೆ CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ರೀಸೆಂಟಾಗಿ ಬಂದುಬಿಟ್ಟು ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ರು ಕಂಟ್ಯಾಮಿನೇಟೆಡ್ ಸೈಟ್ಸಲ್ಲಿ। ಸೊ ಟೋಟಲಾಗಿ ನಾವು ನೋಡ್ಕೋಬೇಕು ಅಂತಂದರೆ 112 ಸೈಟ್ಸ್ ಇದ್ದಾವೆ ಕಂಟ್ಯಾಮಿನೇಟ್ ಆಗಿರುವಂಥದ್ದು ಇಡೀ ಇಂಡಿಯಾದಲ್ಲಿ, ಅಂತಂದರೆ ಟಾಕ್ಸಿಕ್ ಕಂಟ್ಯಾಮಿನೇಷನ್ ಆಗಿರ್ಬೋದು ಇಲ್ಲಾಂತಂದರೆ ಹೆಜಾರ್ಡಸ್ ಕಂಟ್ಯಾಮಿನೇಷನ್ ಆಗಿರ್ಬೋದು। ಹೈಯೆಸ್ಟ್ ಕಂಟ್ಯಾಮಿನೇಷನ್ ಇರುವಂಥ ಸ್ಟೇಟ್ ಯಾವುದು ಅಂತಂದರೆ ಒಡಿಸಾ, ಒಡಿಸಾದಲ್ಲಿ ತುಂಬ ಜಾಸ್ತಿ ಕಂಟ್ಯಾಮಿನೇಷನ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ। ಅದಾದಮೇಲೆ 7500 ಜನ ಔಷಧಿ ಕೇಂದ್ರ ರೀಸೆಂಟಾಗಿ ಎಲ್ಲಿ ಓಪನ್ ಮಾಡಿದ್ದಾರೆ, ಶಿಲಾಂಗಲ್ಲಿ ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ। ಸೊ ಅದಕ್ಕೆ ಇದು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು, ಪ್ರೈಮ್ ಮಿನಿಸ್ಟರು 7500 ಜನೌಷಧಿ ಕೇಂದ್ರ ಏನು ಶಿಲಾಂಗಲ್ಲಿ ಇತ್ತಲ್ಲ ಅದನ್ನು ಜನರಿಗೆ ಡೆಡಿಕೇಟ್ ಮಾಡ್ಕೊಂಡಿದ್ರು। ಸೊ 2008 ಜನೌಷಧಿ ಸ್ಕೀಮ್ನ ಲಾಂಚ್ ಮಾಡ್ಕೊಂಡಿದ್ರು। ಸೊ ಜನೌಷಧಿ ಸ್ಕೀಮ್ನ 2008 ಲಾಂಚ್ ಮಾಡ್ಕೊಂಡಿರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಸ್ಯೂಟಿಕಲ್ಸ್, ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಏನು ಬರುತ್ತಲ್ಲ ಅದರಲ್ಲಿ ಬರುತ್ತೆ। ಸೊ ಅದನ್ನು ರೀಬ್ರ್ಯಾಂಡ್ ಮಾಡಿಕೊಂಡ್ರು, ರೀಕ್ಯಾಲಿಬ್ರೇಟ್ ಮಾಡಿಕೊಂಡು ಏನು ಮಾಡಿದ್ರು ಅಂತಂದರೆ ಪ್ರಧಾನಮಂತ್ರಿ ಭಾರತೀಯ ಜನ್ ಔಷಧಿ ಸ್ಕೀಮ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರು, PMBJS ಸ್ಕೀಮ್ ಅಂತ ಹೇಳ್ಬಿಟ್ಟು ಇವರು ಮಾಡ್ಕೊಂಡಿದ್ದರು। ಸೊ 2015 ಏನು ಮಾಡ್ತಾರೆ ಅಂತಂದರೆ ಕ್ವಾಲಿಟಿ ಮೆಡಿಸಿನ್ಸ್ ಏನಿರುತ್ತಲ್ಲ ಅದನ್ನು ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡುವಂಥದ್ದು ಆಲ್ ಓವರ್ ದ ಇಂಡಿಯಾ ಇದನ್ನು ಇಂಪ್ಲಿಮೆಂಟೇಷನ್ ಕೂಡ ಮಾಡ್ತಾಯಿರ್ತಾರೆ। ನೆಕ್ಸ್ಟು ಲೂಮಿನಸ್ ಆಬ್ಜೆಕ್ಟು, ಫಾರ್ ಅವೇ ಗ್ಯಾಲಕ್ಸಿಯಲ್ಲಿ ಇರುವಂಥದ್ದು ಏನಾದರೂ ಜೆಟ್ಟನ್ನು ಇದು ರೇಡಿಯೋ ಫ್ರೀಕ್ವೆನ್ಸೀಸ್ನ ಎಮಿಟ್ ಮಾಡ್ತಾಯಿದ್ರೆ ಅದನ್ನು ನಾವೇನಂತ ಕರಿತೀವಿ, ಕ್ವೇಸರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ। ಸೊ ಕ್ವೇಸರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ। ಸೊ ಇದು ಫಾರ್ ಅವೇ ಗ್ಯಾಲಕ್ಸಿಯಲ್ಲಿರುತ್ತೆ, ರೇಡಿಯೋ ಫ್ರೀಕ್ವೆನ್ಸೀಸ್ನ ಇದು ಎಮಿಟ್ ಮಾಡ್ತಾ ಇರುತ್ತೆ। ಸೊ ಇದರಲ್ಲಿ ಏನು ಮಾಡ್ತಾ ಅಂತಂದರೆ ತುಂಬ ಜಾಸ್ತಿ ಎನರ್ಜಿನ ಇದು ಪ್ರೊಡ್ಯೂಸ್ ಮಾಡಿಕೊಂಡು ಎಮಿಟ್ ಮಾಡ್ಕೊತಾ ಇರುತ್ತೆ। ಸೊ ಅದಕ್ಕೆ ಈ ಇದು ಎನರ್ಜಿ ಏನು ಪ್ರೊಡ್ಯೂಸ್ ಮಾಡ್ಕೊತಾ ಇರ್ತಾರಲ್ಲ, ಇದು ಬ್ಲ್ಯಾಕ್ ಹೋಲು ಸೆಂಟ್ರಲ್ಲಿ ಇರುವಂಥದ್ದು ಏನು ಗ್ಯಾಲಕ್ಸಿ ಏನಿದೆಯಲ್ಲ, ಸೊ ಅದರಿಂದಾಗಿ ಇದು ಲೊಕೇಟ್ ಮಾಡ್ಕೊಂಡಿರುವಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ। ಜಸ್ಟ್ ಕ್ವೇಸರ್ಸ್ ಡೆಫಿನೇಷನ್ನ ನೆನ್ಪಿಟ್ಕೊಂಡಿರಿ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸ್ಟ್ರಾ ಡೀಟೇಲ್ಸು ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಎಸ್ಪೆಷಲಿ ಒನ್ ಲೈನರ್ಸ್ಗಳಿಗೋಸ್ಕರ। ನೆಕ್ಸ್ಟು ಇದ್ರ ಮೇಲೆ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊತೀವಲ್ಲ ಮಂತ್ ಎಂಡಲ್ಲಿ, ಆ ಟೈಮಲ್ಲಿ ಸ್ವಲ್ಪ ನೋಡ್ಕೊಳೋಣ। ಅದಾದಮೇಲೆ 4 ಸ್ಟೇಟ್ಸಲ್ಲಿ ಮೋರ್ ದೆನ್ ಹಾಫ್ ನೆಟ್ ಕಲ್ಟಿವೇಟೆಡ್ ಏರಿಯಾ ಇದೆ ಇಂಡಿಯಾದಲ್ಲಿ ಮೈಕ್ರೋ ಇರಿಗೇಷನ್ ಅಂಡರಲ್ಲಿ। ಸೊ ಅದಕ್ಕೆ ಯಾವ್ಯಾವ್ದಾದ್ರು ಸ್ಟೇಟ್ಸು ಅಂತಂದರೆ ಸಿಕ್ಕಿಮ್, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಅಂತಂದರೆ ಇಡೀ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಸು ಯೂನಿಯನ್ ಟೆರಿಟರೀಸ್ನ ನಾವು ಕನ್ಸಿಡರ್ ಮಾಡ್ಕೊಂಡಿದ್ರೆ ಅದರಲ್ಲಿ 4 ಸ್ಟೇಟ್ಸ್ಗಳಲ್ಲಷ್ಟೇ ಅರ್ಧಕ್ಕಿಂತ ಜಾಸ್ತಿ ನೆಟ್ ಕಲ್ಟಿವೇಟೆಡ್ ಏರಿಯಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ।
ಸೊ ಡ್ರಿಪ್ ಇರಿಗೇಷನ್ನು ಅಂಡರ್ ಕಾನ್ಸೆಪ್ಟಲ್ಲಿ ಬರುತ್ತೆ. ನೀವು ಸಿಲೆಬಸ್ ಎಲ್ಲ ನೋಡ್ಕೊಂಡಿದ್ರೆ ಅದರಲ್ಲಿ ಇರಿಗೇಷನ್ ಅನ್ನೋದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ಟಾಪಿಕ್ಸು. ಸೊ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ಏನಿದೆಯಲ್ಲ, ಸೊ ಅದು ಈ ಡೇಟಾನ ಪ್ರೆಸೆಂಟ್ ಮಾಡ್ಕೊಂಡಿತ್ತು. ಅದರಲ್ಲಿ ನೆಟ್ ಕಲ್ಟಿವೇಟೆಡ್ ಏರಿಯಾ ಮೈಕ್ರೋ ಇರಿಗೇಷನ್ ಅಂಡರಲ್ಲಿ ಏನಿದೆಯಲ್ಲ ಅದರಲ್ಲಿ 50% ಜಾಸ್ತಿ ನೆಟ್ ಕಲ್ಟಿವೇಟೆಡ್ ಏರಿಯಾ ಏನಿದೆಯಲ್ಲ ಅದು ಬಂದುಬಿಟ್ಟು ಇದೇ 4 ಸ್ಟೇಟಲ್ಲಿ ಕಾನ್ಸಂಟ್ರೇಷನ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು. ಅದಾದಮೇಲೆ ಮಿಕ್ಕಿದ್ದು 27 ಸ್ಟೇಟ್ಸು ಮಿಕ್ಕಿದ್ದು ಬೇರೆ ಸ್ಟೇಟ್ಸೆಲ್ಲ ಏನೇನಿದಾವಲ್ಲ, ಸೊ ಅದರಲ್ಲಿ 30% ಕಮ್ಮಿ ಇವರು ಮೈಕ್ರೋ ಇರಿಗೇಷನ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದು ಫ್ಯಾಕ್ಟನ್ನು ನೀವು ನೋಟ್ ಮಾಡ್ಕೊಂಡಿರಿ. ಈ ಥರದ ಕ್ವೆಶನ್ಸು ಕೆಲವೊಂದು ಸರಿ ನಮಗೆ ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾ ಇರ್ತಾರೆ, ಸೊ ಇದನ್ನು ಕೂಡ ನೀವು ನೋಟ್ ಮಾಡ್ಕೊಂಡಿರಿ. ಟೋಟಲ್ಲು ನೆಟ್ ಇರಿಗೇಟೆಡ್ ಏರಿಯಾ, ಟೋಟಲ್ ನೆಟ್ ಇರಿಗೇಟೆಡ್ ಏರಿಯಾ ಇಂಡಿಯಾದಲ್ಲಿ ಎಷ್ಟಿದೆ ಅಂತಂದರೆ 68,649 ಹೆಕ್ಟೇರ್ಸ್. ಎಷ್ಟು ಟೋಟಲು ನೆಟ್ ಇರಿಗೇಟೆಡ್ ಏರಿಯಾ, ಅದರಲ್ಲಿ ಲ್ಯಾಂಡ್ ಅಂಡರ್ ಮೈಕ್ರೋ ಇರಿಗೇಷನ್ ಅಂಡರಲ್ಲಿ ಎಷ್ಟು ಏರಿಯಾ ಇದೆ ಅಂತಂದರೆ 12908.44. ಸೊ ರೌಂಡ್ ಆಫು ನಿಯರ್ಲಿ 13,000 ಹೆಕ್ಟೇರ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಕೆಲವೊಂದು ಸರಿ ಎಕ್ಸಾಮಲ್ಲಿ ಕೇಳಿದ್ರೆ ಕೇಳ್ಬೋದು ಈ ಥರ ಕ್ವೆಶನ್ಸ್ನ. ನೆಕ್ಸ್ಟು ಇಂಡಿಯಾದ ಇನಿಷಿಯೇಟಿವ್ COVID-19 ರಿಲೇಟೆಡು ಅಸಿಸ್ಟೆನ್ಸು ಬೇರೆ ಕಂಟ್ರಿಗೆ ಅಂತಂದರೆ ಇಂಡಿಯನ್ ಓಷನ್ ರೀಜನಲ್ಲಿರುವಂಥ ಕಂಟ್ರಿಗೆ ಏನು ಕೊಡ್ತಾ ಇದೆ, ಅದರ ಹೆಸರು ಏನಿದೆ ಅಂತ ಕೇಳಿದ್ರೆ ನಮಗೆ ಮಿಷನ್ ಸಾಗರ್ ಅಂತ ಇದೆ. ಅದಾದಮೇಲೆ CSIR NIO ಇದು 90 ಡೇಸ್ ಏನು ಮಾಡುತ್ತೆ ಅಂತಂದರೆ ಒಂದು ರಿಸರ್ಚ್ ವೆಸಲ್ನ ಇಂಡಿಯನ್ ಓಷನ್ ರೀಜನಲ್ಲಿ 10,000 ನಾಟಿಕಲ್ ಮೈಲ್ಸು ಕಳಿಸ್ತಾ ಇದೆ. ಯಾವ ರಿಸರ್ಚ್ ವೆಸಲ್ ಅಂತ ಹೇಳ್ಬಿಟ್ಟು ನಮಗೇನಾದ್ರು ಕೇಳಿದ್ರೆ ಸಿಂಧು ಸಾಧನ ಅಂತ ಹೇಳ್ಬಿಟ್ಟು, ಸೊ ಸಿಂಧು ಸಾಧನ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಅದಾದಮೇಲೆ ಇಂಡಿಯಾದು ಇಂಪೋರ್ಟ್ಸು ಏನು, ಆರ್ಮ್ಸ್ ಇಂಪೋರ್ಟ್ಸ್ ಏನಿದೆಯಲ್ಲ, ಸೊ ಅದು 33% ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವುದಕ್ಕೋಸ್ಕರ 33% ಕಮ್ಮಿ ಆಗಿದೆ ಅಂತಂದರೆ ಇಂಡಿಜಿನೈಸೇಷನಿಂದ ಕಮ್ಮಿ ಆಗಿದೆ ಅಂತ. ಸೊ ಇವಾಗ ಆರ್ಮ್ಸ್ಗಳನ್ನ ನಾವು ಮುಂಚೆ ಎಷ್ಟು ಇಂಪೋರ್ಟ್ ಮಾಡ್ಕೊತಾ ಇದ್ವಿ ಅದರಲ್ಲಿ 33% ಕಟ್ ಆಗಿದೆ ಅಂತ. ಇದು ಪಾಸಿಟಿವ್ ನ್ಯೂಸು, ಯಾಕೆ ಅಂತಂದರೆ ಇಂಡಿಯಾದಲ್ಲೇ ತುಂಬ ಜಾಸ್ತಿ ಪ್ರಮೋಟ್ ಮಾಡ್ಕೋಬೇಕು, ಇಂಡಿಯಾದಲ್ಲೇ ಡಿಫೆನ್ಸು ಈಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ತುಂಬ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರೈಮ್ ಮಿನಿಸ್ಟರು ಕೂಡ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಅಂತಂದರೆ ಅದರ ರಿಲೇಟೆಡ್ ಇನಿಷಿಯೇಟಿವ್ಸು ಕೂಡ ತೊಗೊಂಬರ್ತಾ ಇರ್ತಾರೆ, ಅದರ ಮೇಲೆ ತುಂಬ ಜಾಸ್ತಿ ಸ್ಟ್ರೆಸ್ ಮಾಡ್ಕೊತಾ ಇದ್ದಾರೆ. ಸೊ ಅದು ತುಂಬ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು 33% ನಮ್ಮಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋಂಥದ್ದು ರೆಡ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಆಗಿದೆ. ಸೊ ಇದು ಕೊಟ್ಟಿರುವಂಥ ರಿಪೋರ್ಟ್ ನಮಗೆ ಸಿಪ್ರಿ ರಿಪೋರ್ಟು. ಸೊ ಸಿಪ್ರಿ ಅಂತಂದ್ರೆ ಏನು, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಸೊ ಇದು ಕೊಟ್ಟಿರುವಂಥ ಡೇಟಾ ಏನಿದೆಯಲ್ಲ 2011-2015 2016-2020 ಇರುವಂಥ ಡೇಟಾ ಇದು. ಯಾಕೆ ಅಂತಂದರೆ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ತುಂಬ ಜಾಸ್ತಿ ಪುಷ್ ಮಾಡ್ತಾ ಇದ್ದಿದ್ದು ಈ ಥರ ಆಗಿದೆ ಅದು. ಸೊ Top 3 ಆರ್ಮ್ ಸಪ್ಲೈಯರ್ಸ್ ಯಾರು ಇಂಡಿಯಾಗೆ ಅಂತಂದರೆ ಟಾಪಲ್ಲಿ ಯಾರಿದ್ದಾರೆ, ರಷ್ಯಾ. ರಷ್ಯಾದಿಂದ ನಾವು 49% ಆರ್ಮ್ಸು ರಷ್ಯಾದಿಂದನೇ ಪರ್ಚೇಸ್ ಮಾಡ್ಕೊತೀವಿ. ಸೆಕೆಂಡ್ ಪ್ಲೇಸಲ್ಲಿ ಫ್ರಾನ್ಸ್ ಇದೆ, ಥರ್ಡ್ ಪ್ಲೇಸಲ್ಲಿ ಇಸ್ರೇಲ್ ಇದೆ. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಸಿಸ್ಟೆಡ್ ಆಲ್ ಬ್ಯಾಂಕ್ಸ್ ಇಂಪ್ಲಿಮೆಂಟ್ ಇಮೇಜ್ ಬೇಸ್ಡ್ CTS ಬೈ September 30th. ಸೊ ಇಮೇಜ್ ಬೇಸ್ಡ್ CTSು September 30th ಒಳಗಡೆ. CTS ಅಂತಂದ್ರೆ ಏನು, CTS ಅಂತಂದರೆ ನಮಗೆ ಚೆಕ್ ರಿಲೇಟೆಡ್ದು, ಚೆಕ್ ಟ್ರಂಕೇಷನ್ ಸಿಸ್ಟಮ್ ಅಂತ. ಅದಾದಮೇಲೆ UPI ಹೆಲ್ಪ್ ಫೀಚರು ರೀಸೆಂಟಾಗಿ ಭೀಮ್ UPI ಅಂಡರಲ್ಲಿ ಲಾಂಚ್ ಮಾಡಿರುವಂಥದ್ದು ಯಾರು ಮಾಡಿದ್ದಾರೆ ಅಂತಂದರೆ ಇದನ್ನು NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ರೆ #Bheem ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ನೀವು ಕಂಪ್ಲೀಟ್ ವೀಡಿಯೋ ನೋಡಿದಿರಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಸೊ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಏನಿದೆಯಲ್ಲ ಆ ಐಲ್ಯಾಂಡ್ಸಿಗೆ ತುಂಬ ಹತ್ತಿರ ಇರುವಂಥ ದೇಶ ಯಾವುದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು PDFs ಗಳಿಗೋಸ್ಕರ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.